22,000 ಕೋಟಿನಲ್ಲಿ ಎಣ್ಣೆ ಕುಡಿಯೋದ ಬಾಬತ್ನಿಂದ ಬರೋ ಟ್ಯಾಕ್ಸ್ ಗ್ರಾಮೀಣ ಭಾಗದಿಂದ 17% ಬರುತ್ತೆ ಅಂತಕ್ಕಂತ ಒಂದು ಸಮೀಕ್ಷೆ ನನಗೆ ಬಹಳ ಒಬ್ರು ತಜ್ಞರು ಹೇಳಿದ್ದಾರೆ. 17% ತಗೊಂಡು ನಾವು ಆಹಾರ ಫುಡ್ ಅಕ್ಕಿ ಕೊಡ್ತೀವಿ ಅಂತೀವಲ್ಲ, ಅವ್ರಿಗೆ ಕೊಡದೆ 2,000 ಕೋಟಿ ನಾವು ತಗೊಳೋದು ಎಷ್ಟು ಅವರಿಂದ? ಒಂದು ಕ್ವಾರ್ಟರ್ ಎಣ್ಣೆ ಒಂದು ಚೀಪರ್ ಮಾರಿದ್ರೆ 45-50 ರೂಪಾಯಿ ಸರ್ಕಾರಕ್ಕೆ ಲಾಭ. ಅವನು ಒಂದು ಕ್ವಾರ್ಟರ್ ಮಾರಿದರೆ, ಒಂದು ಕ್ವಾರ್ಟರ್ ಕುಡಿದ್ರೆ ಅವನ ಮನೆಯಲ್ಲಿ ನೀವು ಕೊಡೋ ಅಕ್ಕಿ 5 ಕೆಜಿದು 5 ಮೂರಲ್ಲಿ 15 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಕಲಾಸ್. ನೀವು ಅವನ್ನ ಉದ್ಧಾರ ಮಾಡಿದೆವು ಅಂತೀರಿ, ಹೆಂಗೆ ಸಾಧ್ಯ ರೀ? ಅವ್ರ ಹಣ ಟ್ಯಾಕ್ಸಿನ ಹಣನ ಇತರೆ ಎಲ್ಲ ಈ ದೇಶದ ಸೌಭಾಗ್ಯಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದ್ದೀವಿ, ಅವ್ರ ಹಣದಲ್ಲಿ ನಾವು ರಾಜ್ಯ ಆಳ್ತಾ ಇದ್ದೀವಿ, ಅದನ್ನು ನಾವು ತಿಳ್ಕೋಬೇಕಾಯ್ತು ಇವತ್ತು. ಇದು ಟ್ಯಾಕ್ಸ್, ಇದು ಡೀಸೆಲ್ ಪೆಟ್ರೋಲ್. ಕೇಂದ್ರ ಸರ್ಕಾರವೇ ಅದ್ರ ಬಗ್ಗೆ ಏನು ಮಾಡಿದೋ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಯಾರು ಸ್ವಾಮಿ ಡೀಸೆಲ್ ಪೆಟ್ರೋಲ್ ಹೆಚ್ಚಿನ ಜನ ಸ್ವಲ್ಪ ದುಡ್ಡಿಳ್ಳೋರು ಕೊಡ್ತಾರೆ ಅಂದ್ರೂ ಈ ಪ್ರಮಾಣದಲ್ಲೂ ಕೊನೆ ಪಕ್ಷ 50% ರೈತರ ಮೇಲೆ ಬಡವ್ರ ಮೇಲೆ ಹೊಡೆತ ಬೀಳುತ್ತೆ. ಅವ್ರಿಗೂ ಟ್ಯಾಕ್ಸ್, ಮೋಟ್ರ್ ಟ್ಯಾಕ್ಸ್ ಅಂತೂ ಹೇಳತ್ತೀರ್ದು. ಆದ್ರಿಂದ ನೀವೇನು ನಿರೀಕ್ಷಣೆ ಮಾಡಿದಿರಿ? ರಾಜ್ಯದ ರಾಜಸ್ವ 1,28,000 ಕೋಟಿಗೂ ಅಧಿಕವಾಗಿ ಪಡಿತೀವಿ ನಾವು ಅಂತೇಳಿ ನೀವು ಸಾಧನೆ ಮಾಡಿ ತೋರಿಸ್ಕೊಂಡಿದ್ದೀರಿ, ಅದರಲ್ಲಿ ಯಶಸ್ವಿ ಆಗ್ತೀರಿ, ಅದರಲ್ಲಿ ಯಾವುದೇ ಮಾತಿಲ್ಲ, ಇದು ಬರುತ್ತೆ ಹಣ. ಆದರೆ ಅದೇ 15ನೇ ಹಣಕಾಸಿನ 15th ಫೈನಾನ್ಸ್ ಅವ್ರಿಗೇನು ಹೇಳ್ತೀರಿ? ಕಳೆದ ಸಾರಿ ಇನ್ನು 39,000 ಕೋಟಿ ರೂಪಾಯಿ ಭರವಸೆ ಕೊಟ್ಟಂತ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಇವತ್ತು 28,000 ಕೋಟಿ ರೂಪಾಯಿ ತಂದು ನಿಲ್ಲಿಸಿದಿರಲ್ಲ ನೀವು, ಇದು ಆರ್ಥಿಕ ಸುಭದ್ರತೆ ಅಂತ ಕರಿಬೇಕಾ? ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಅಂತೇಳಿ ಕರಿಬೇಕಾ? ಯಾವ ಉಚ್ಚಾರಣೆಯನ್ನು ನಾವು ಮಾಡಬೇಕು? ಹೆಂಗೆ ರಾಜ್ಯ ನಡೆಸೋದು? ಏಕ